ನಾವು ನಮ್ಮ ಕಾಲೇಜು ನಮ್ಮ ಕರಿಯರ್ ನಮ್ಮ ಸ್ಟಡೀಸ್ ನಮ್ಮ ಪೇರೆಂಟ್ಸ್ ನಮ್ಮ ಫ್ರೆಂಡ್ಸು ಮತ್ತು ಕೊನೆಯದಾಗಿ ನಮ್ಮ ಪ್ರೀತಿ ಎಷ್ಟು ಚಂದ ಅಲ್ವಾ. ಆ ದಿನ ಆಗಿತ್ತು, ಕೆಲವೊಂದು ಬಾರಿ ಆ ಕೊನೆ ಅನುಭವನೇ ಆಗೋದು ಬೇಡ ಅನ್ನುವಷ್ಟು ದುಃಖ ಆಗಿತ್ತು. ಅದರಲ್ಲೂ ಖುಷಿ, ನಮ್ಮವ್ರ ಕಣ್ಣಲ್ಲಿ ನಾವು ಕಾಣುವಂತಹ ಕಾಳಜಿ, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅವ್ರಿಗೆ ತೋರಿಸುವಂಥ ಕಾಳಜಿ, ಇದರ ನಿಜ ಅರ್ಥ ಗೊತ್ತಾದಾಗ ಆಗೋವಂಥ ಕಂಪನ ಒಂಥರ ಖುಷಿನೇ ಬಿಡಿ. ಯಾರೋ ಹೇಳೋರು ಸುಮ್ಮನೆ ಯಾಕಪ್ಪ ಇದಲ್ಲ ಅಂತ, ಆದರೆ ಆ ಜೀವನ ನೆನೆದಾಗ ಆಗುವಂಥ ಖುಷಿಗೆ ಲೆಕ್ಕ ಇದೆಯಾ? ಅಲ್ಲ, ಅಂತಹ ಜೀವ ಇನ್ನೊಮ್ಮೆ ನಂಗೆ ಸಿಗ್ಬೋದಾ ಅನ್ನೋಂಥ ಹೆದರಿಕೆನೇ ಇರ್ಬೋದು ನೋಡಿ ನನಗೆ. ಇದೇ ಇವತ್ತು ನನ್ನ ಈ ರೀತಿ ಮಾಡಿರೋದು. ಪ್ರೀತಿ ಏನು ಅಂತ ಗೊತ್ತಾಗೋ ಮೊದಲೇ ಪ್ರೀತಿಲಿ ಬಿದ್ದಿರ್ತೀವಿ, ಅದು ಒಂದು ಹಂತಕ್ಕೆ ಬಂದಿರುವಾಗ ಕಳ್ಕೊಂಡು ಒದ್ದಾಡ್ತೀವಿ. ಬೇಕಿತ್ತ ಅನ್ನೋ ಪ್ರಶ್ನೆ ಬರ್ಬೋದು, ಬಟ್ ಪದೇ ಪದೇ ಬೇಕು ಅಂತ ಮನಸ್ಸು ಕೂರುತ್ತಲ್ಲ, ಏನು ಮಾಡಲಿ. ಬಿಟ್ಟಿರೋಕೇನೂ ಆಗಲ್ಲ ಅಂತಲ್ಲಪ್ಪ, ಇರೋಕೆ ಸ್ವಲ್ಪ ಕಷ್ಟ ಅಂತ ಅಷ್ಟೇ. ಕಷ್ಟ ಆದರೂ ಪರವಾಗಿಲ್ಲ ಅನ್ನೋಣ ಅಂದರೆ ಅದೇ ಒಂಚೂರು ಕಷ್ಟ. ಇರೋದರ ಬೆಲೆ ಇದ್ದಾಗ ಗೊತ್ತಾಗಲ್ಲ, ಇರೋದು ಇಲ್ಲವಾದಾಗ ಇದ್ದುದರ ಬೆಲೆ ತಿಳಿಯೋದು ಈ ಬದುಕಿನ ವಿಪರ್ಯಾಸ ಅಲ್ವೇ. ನನಗೇನು ಲಾಸ್ ಆಗಿಲ್ಲ, ಎಲ್ಲ ಕಡೆಯಿಂದ ಒಳ್ಳೆಯದೇ ಆಯಿತು, ಬಟ್ ನೆನಪು ಮಾತ್ರ ನನ್ನಲ್ಲೇ ಬಾಕಿ ಸಾಯೋ ಥರ. ಕೂಡಿಟ್ಟು ಕಾದಾಟ, ಬೇಡಿದ ಪ್ರೀತಿಗೆ ಪರದಾಟ, ಕೊಟ್ಟ ಹೃದಯಕ್ಕೆ ಓಲಾಟ, ಬೇಕೆಂದು ಮಾಡುತ್ತಿದೆ ಮನವು ಹಠ. ಮುಕ್ತಾಯ ಸುಮ್ಮನೆ ತಮಾಷೆಗೆ ನೀವು ಬೀಳ್ಬಿಡಿ, ಒಳ್ಳೆಯದಾಗಲಿ. ಕಳೆದ ಕಾಗೆ ಬಂಗಾರಕ್ಕಾಗಿ ಕಟ ಕೂರಬೇಡಿ, ಮುಂದೆ ಅಪ್ಪಟ ಬಂಗಾರನೇ ನಿಮಗಾಗಿ ಒದಗಿ ಬರಬಹುದು. ಕಾಯೋದು ವಾಸಿ ಏನು ಅಂತಲ್ವಾ.